ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ. ಈಗೇನು ನೀವು ನೋಡ್ತಿದ್ದೀರಿ, ಬೆಂಗಳೂರಲ್ಲೊಂದು ಮನೆ ಕಟ್ಟಿಸೋದು, ಅದರ ಗೃಹ ಪ್ರವೇಶವನ್ನು ಮಾಡಿ ಆ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದು. ನಮ್ಮಂಥ ಮಧ್ಯಮ ವರ್ಗದ ಕುಟುಂಬದವರ, ಅದರಲ್ಲೂ ನಮ್ಮಂಥ ಯುವಕರ, ಅದೆಷ್ಟೋ ಜನರ ಯುವಕರ ಕನಸು. ಭಗವಂತ ಎಲ್ಲರ ಕನಸನ್ನು ನನಸು ಮಾಡಲಿ. ನೋಡಿ, ಈ ಜಮೀನನ್ನು ಸುಮಾರು 10-13 ವರ್ಷಗಳ ಹಿಂದೆ ನಮ್ಮ ಮಾವ ಮತ್ತು ಅಮ್ಮ ಇಬ್ಬರೂ ಸೇರಿ ಖರೀದಿ ಮಾಡಿದ್ದು. ಅನಂತರ ಅಂದರೆ ಅಮ್ಮ ಅರ್ಧ, ಮಾವ ಅರ್ಧ, ಆಮೇಲೆ ನಮ್ಮ ಮಾವ ಅವರಿಂದ ನಾವು ಇನ್ನರ್ಧ ಜಮೀನನ್ನು ತಗೊಂಡು ಫುಲ್ ಸೈಟ್ಗೆ ಈಗ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ, ಇದು ನಮ್ಮದು ಅನ್ನೋದಕ್ಕಿಂತ ನಮ್ಮ ಮಾವವರು ನಮ್ಮನ್ನು ಪ್ರೀತಿಯಿಂದ ಎಲ್ಲ ರೀತಿಯಲ್ಲೂ ಸಲಹೆಕೊಂಡು ಬಂದಿದ್ದಾರೆ. ನೋಡಿ, ನಾವು ಹಣ ಕೊಡ್ಬೋದು, ನಾವು ದುಡಿಬೋದು, ಬಟ್ ನಿಂತು ಮುಂದೆ ನಿಂತು ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ತೋರಿಸಿ ನಮಗೆ ಬೆಂಬಲವಾಗಿರೋದಿದೆಯಲ್ಲ, ಅದು ನಮ್ಮ ಅಜ್ಜಿ ಮನೆ. ಅದು ಚಿಕ್ಕ ಮಾವ, ದೊಡ್ಡ ಮಾವ, ಅತ್ತೆಯಂದಿರು ಎಲ್ಲರೂ ಅಷ್ಟು ಪ್ರೀತಿಯಿಂದ ಸಲಹಿದ್ದಕ್ಕೆ ನಾವಿವತ್ತು ಗೃಹ ಪ್ರವೇಶ ಮಾಡಿ ಮನೆಗೆ. ಮತ್ತು ಈ ಮಧ್ಯೆ ನಂದೊಂದು ಕನಸು, ಆಶ್ರಮ ಕಟ್ಟಬೇಕು ಅಂತ. ಈ ಜ್ಞಾನಾಶ್ರಮ, ಆಧ್ಯಾತ್ಮಿಕತೆ, ಈ ಕ್ಷೇತ್ರವೇ ನಮ್ಮ ಊರಿನವ್ರಿಗೆ, ನಮ್ಮ ಮನೆಯವ್ರಿಗೆ ಅಥವಾ ನಮ್ಮವ್ರಿಗೆ ಎಲ್ರಿಗೂ ಇದು ಹೊಸದು, ಏನಪ್ಪ ಮಾಡ್ತಿದ್ದಾನೆ ಈತ ಅಂತ. ಆದರೂ ನಮ್ಮ ಮನೆಯವರು ಅದನ್ನು ಪ್ರೀತಿಯಿಂದ ಒಪ್ಪಿಕೊಂಡು ಏನೊಂದು ಅಡೆತಡೆ ಮಾಡದೆ ಬೆಂಬಲಿಸಿದ್ದಕ್ಕೆ ಇಲ್ಲಿವರೆಗೂ ಬಂದು ನಿಂತಿದೆ. ನಾನಿಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರುವುದು, ನೋಡಿ, ನಮ್ಮಮ್ಮ ಅವತ್ತು ಕಷ್ಟಪಟ್ಟು ದುಡಿದು ತಗೊಂಡಿರೋದರಿಂದ ನಾವಿವತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯವಾಗಿದೆ. ಈಗ ನಾವು ಜಮೀನನ್ನು ಹೊಸದಾಗಿ ತಗೊಂಡು ಕಟ್ತೀವಿ ಅಂತ ಹೇಳಿದ್ದಿದ್ರೆ ಅದು ಇನ್ನೂ 10-15 ವರ್ಷ ಬೇಕಿತ್ತು. ಇದು ಭಗವಂತ ನನಗೆ ಈ ಶಕ್ತಿ ಕೊಟ್ಟ, ಹೌದು. ಆದರೆ ಇದೆಲ್ಲವನ್ನು ಮೀರಿ ನನ್ನ ಕುಟುಂಬ, ನನ್ನ ಅಜ್ಜಿ ತಾತನ ಮನೆ, ನನ್ನ ಅಮ್ಮನ ಶ್ರಮ ದೊಡ್ಡದು.